ಟಿವಿ ಎಲೆಕ್ಷನ್ ಸೆಂಟರ್ ನಲ್ಲಿ ಇವತ್ತು ನವಲಗುಂದ ವಿಧಾನಸಭಾ ಕ್ಷೇತ್ರದ ಚಿತ್ರಣ ಯಾವ ರೀತಿ ಇದೆ ಚುನಾವಣಾ ಪೂರ್ವ ಸಮೀಕ್ಷೆಯ ಫಲಿತಾಂಶವನ್ನ ಅಲ್ಲಿಯ ಮತದಾರರು ಯಾವ ರೀತಿ ಬರೆದಿದ್ದಾರೆ ಯಾರಿಗೆ ಜಯ ಎಂದಿದ್ದಾರೆ ಯಾರಿಗೆ ಆಶೀರ್ವಾದ ಮಾಡಿದ್ದಾರೆ ಯಾರಿಗೆ ತಮ್ಮ ಓಟು ಅನ್ನೋದನ್ನ ಹೇಳ್ತಾ ಇದ್ದಾರೆ ಆ ಒಂದು ಟ್ರೆಂಡ್ ನ ತಿಳಿದುಕೊಳ್ಳುವಂತ ಸಮಯ ಈಗ ಬಂದಿದೆ ಇವತ್ತು ಮಧ್ಯಾಹ್ನ ನವಲಗುಂದ ಅಸೆಂಬ್ಲಿ ಕ್ಷೇತ್ರದ ಸರ್ವೆ ನಡೆಯಿತು ಈ ದಿನದ ಎರಡನೇ ವಿಧಾನಸಭಾ ಕ್ಷೇತ್ರದ ಮತದಾನ ಪ್ರಕ್ರಿಯೆ ಕೂಡ ಮುಕ್ತಾಯಗೊಂಡಿದೆ ಧಾರವಾಡ ಜಿಲ್ಲೆಯ ಪ್ರಮುಖ ಅಸೆಂಬ್ಲಿ ಕ್ಷೇತ್ರಗಳಲ್ಲಿ ನವಲಗುಂದ ಕೂಡ ಒಂದು ಈಗಾಗಲೇ ಹೋರಾಟದ ನಾಡು ರೈತರ ಬೀಡು ಬಂಡಾಯದ ಕ್ರಾಂತಿಗೆ ಹೆಸರಾದಂತ ಒಂದು ಕ್ಷೇತ್ರ ಅದು ನವಲಗುಂದ ಮತ್ತು ಈ ಕ್ಷೇತ್ರದಲ್ಲಿ ಒಬ್ಬರೇ ಒಬ್ಬರು ಕಂಟಿನ್ಯೂಸ್ ಆಗಿ ಆಯ್ಕೆ ಆಗ್ತಾರೆ ಅಂತ ಹೇಳಿದ್ರೆ ಇಲ್ಲ ಹಂಗಿಲ್ಲ ನಾವು ಹಂಗ ಮಾಡೋಲ್ಲ ಅಂತ ಮತದಾರ ಇಲ್ಲಿವರೆಗೂ ಹೇಳ್ಕೊಂಡು ಬಂದಿದ್ದಾನೆ 10987 ನವಲಗುಂದ ಕ್ಷೇತ್ರದಿಂದ ಬಂದಂತ ಒಟ್ಟು ಕರೆಗಳು ಪುರುಷ ಮತದಾರರು 10240 ಮಹಿಳಾ ಮತದಾರರು 747 ಇನ್ನು ಇತರೆ ಅಭ್ಯರ್ಥಿಗಳ ಪರ ದಾಖಲಾದ ಮತಗಳು 122 ಭಾರತೀಯ ಜನತಾ ಪಕ್ಷದ ಪರ ಮತ ಚಲಾಯಿಸಿದವರ ಸಂಖ್ಯೆ 3227 ಆದರೆ ಬಿಜೆಪಿ ಪರ ಮತ ಹಾಕಿದ ಪುರುಷ ಮತದಾರರ ಸಂಖ್ಯೆ 3028 ಮಹಿಳಾ ಮತದಾರರ ಸಂಖ್ಯೆ 199 ಜೆಡಿಎಸ್ ಪರ 2813 ಕರೆಗಳು ಬಂದಿದ್ದಾವೆ ಜೆಡಿಎಸ್ ಪರ ದಾಖಲಾದ ಪುರುಷ ಮತಗಳ ಸಂಖ್ಯೆ 2703 ಮಹಿಳಾ ಮತದಾರರ ಸಂಖ್ಯೆ 110 ಕಾಂಗ್ರೆಸ್ ಪಕ್ಷದ ಪರ ದಾಖಲಾದ ಒಟ್ಟು ಮತಗಳು 4825 ಕಾಂಗ್ರೆಸ್ ಪರ ಪುರುಷ ಮತದಾರರ ಸಂಖ್ಯೆ 4396 ಆದರೆ ಮಹಿಳಾ ಮತದಾರರ ಸಂಖ್ಯೆ 429 ಓಕೆ ಬಹಳ ಲಿಂಗಾಯತ ಸಮುದಾಯದ ಪ್ರಬಲ್ಯ ಇರುವಂತಹ ಕ್ಷೇತ್ರ ಇನ್ನು ನವಲಗುಂದದಲ್ಲಿ ಇತರರ ಪರ ಶೇಕಡ 1ರಷ್ಟು ಮತಗಳು ದಾಖಲಾಗಿದ್ದಾವೆ ಬಿಜೆಪಿ ಪರ ಶೇಕಡ 29ರಷ್ಟು ಮತಗಳು ಚಲಾವಣೆ ಆದರೆ ಕಾಂಗ್ರೆಸ್ ಪರ ಶೇಕಡ 44ರಷ್ಟು ಮತಗಳನ್ನು ಚಲಾಯಿಸಿದ್ದಾರೆ ಕಾಲ್ ಮಾಡಿ ಓಟ್ ಮಾಡಿ ಅಭಿಯಾನದ ಮುಖೇನ ಜನತಾದಳ ಪರ ಜಾತ್ಯತೀತ ಜನತಾದಳ ಪರ ಶೇಕಡ 26ರಷ್ಟು ಮತಗಳು ದಾಖಲಾಗಿದ್ದಾವೆ ಬಿಜೆಪಿ ವಿರುದ್ಧ 1998 ಮತಗಳ ಅಂತರದಿಂದ ಕಾಂಗ್ರೆಸ್ ತನ್ನ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಹಾಗಾದ್ರೆ ಈ ಬಾರಿಯಲ್ಲಿ ಜಯಭೇರಿ ಯಾರು ಬಾರಿಸ್ತಾರೆ ಯಾರಿಗೆ ಟಿಕೆಟ್ ಸಿಗುತ್ತೆ ಅನ್ನೋದನ್ನ ನೋಡೋಣ ಚುನಾವಣಾ ಪೂರ್ವ ಸರ್ವೆಯಲ್ಲಿ ನವಲಗುಂದದಲ್ಲಿ ಕಾಂಗ್ರೆಸ್ ತನ್ನ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಸಚಿವ ಶಂಕರ್ ಪಾಟೀಲ್ ಮುನೇನ ಕೊಪ್ಪಗೆ ಶಾಕ್ ಕೊಡ್ತಾರೆ ಕಾಂಗ್ರೆಸ್ ಅಭ್ಯರ್ಥಿ ಅಲ್ಲಿಯೂ ಕೂಡ ಪೈಪೋಟಿ ಇದೆ ನವಲಗುಂದದಲ್ಲಿ ಈಗಾಗಲೇ ಸೂಟಿ ಮತ್ತು ಕೋನರೆಡ್ಡಿ ನಡುವೆ ಎನ್ಎಚ್ ಕೋನರೆಡ್ಡಿ ನಡುವೆ ತೀವ್ರ ಪೈಪೋಟಿ ಇದೆ ಜೆಡಿಎಸ್ ನಿಂದ ಬಂದಂತವರು ಆಡಳಿತ ವಿರೋಧಿ ಅಲೆಯಲ್ಲಿ ಶಂಕರ್ ಪಾಟೀಲ್ ಮುನೇನ ಕೊಪ್ಪಗೆ ಸೋಲಿನ ಭೀತಿ ಕೂಡ ಎದುರಾಗ್ತಾ ಇದೆ ಬಿಜೆಪಿಯಿಂದ ಮತ್ತೊಮ್ಮೆ ಸಚಿವ ಶಂಕರ್ ಪಾಟೀಲ್ ಮುನೇನ ಕೊಪ್ಪ ಕಣದಲ್ಲಿದ್ದಾರೆ ಚುನಾವಣಾ ಪೂರ್ವ ಸರ್ವೆಯಲ್ಲಿ ಮತದಾರ ವಿಭಿನ್ನ ಹಣೆ ಬರಹವನ್ನು ಬರೆದಿದ್ದಾನೆ ನವಲಗುಂದ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆಯ ಫಲಿತಾಂಶವನ್ನು ತಾವು ಕೂಡ ಗಮನಿಸ್ತಾ ಇದ್ದೀರಿ ಈಗಾಗಲೇ ನವಲಗುಂದ ಸಮೀಕ್ಷೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಭರ್ಜರಿ ಮುನ್ನಡೆ ಅನ್ನೋದನ್ನ ಅಲ್ಲಿಯ ಮತದಾರ ಸಾರಿ ಸಾರಿ ಹೇಳಿದ್ದಾನೆ ಕಾಂಗ್ರೆಸ್ನಲ್ಲಿ ಮೂಲ ವಲಸಿಗ ಫೈಟ್ ಹಿನ್ನೆಲೆಯಲ್ಲಿ ಈ ಬಾರಿ ಟಿಕೆಟ್ ಯಾರಿಗೆ ಸಿಗುತ್ತೆ ಅನ್ನೋದು ಬಹಳ ಬಹಳ ಇಂಟ್ರೆಸ್ಟಿಂಗ್ ಅಂಡ್ ಕುತೂಹಲ ಇದೆ ವಿನೋದ ಸೂಟಿ ಬಾಪುಗೌಡ ಪಾಟೀಲ್ ಕೆ ಎನ್ ಗಡ್ಡಿ ಶಿವಾನಂದ ಕರಿಗಾರ್ ನಡುವೆ ತೀವ್ರ ಪೈಪೋಟಿ ಇದೆ ಮೂಲ ವಲಸಿಗ ಫೈಟ್ನಲ್ಲಿ ವಿನೋದ ಸೂಟಿ ಗಿಟ್ಟಿಸ್ತಾರಾ ಕಾಂಗ್ರೆಸ್ ಟಿಕೆಟ್ ಅನ್ನೋದು ಕೂಡ ಕಾದ್ ನೋಡಬೇಕಾಗಿದೆ ಜೆಡಿಎಸ್ ಪಕ್ಷದಿಂದ ಮುಸ್ತಫಾ ಕುನ್ನಿಬಾವಿಗೆ ಟಿಕೆಟ್ ನೀಡೋ ಸಾಧ್ಯತೆ ಕೂಡ ಇದೆ ಇದು ನವಲಗುಂದ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆಯ ಸದ್ಯದ ಟ್ರೆಂಡ್ ಈ ದಿನ ಕೇಳಿದಾಗ ಇಷ್ಟಿದೆ ಪರಿಸ್ಥಿತಿ ಹಿಂಗಿದೆ ಅಂತ ಹೇಳ್ಬೋದು ಬಿಜೆಪಿ 29% ಕಾಂಗ್ರೆಸ್ 44% ಜೆಡಿಎಸ್ 26% ಇನ್ನಿತರೆ 1%ನ ಅಲ್ಲಿಯ ಮತದಾರರು ವಿವಿಧ ಅಭ್ಯರ್ಥಿಗಳಿಗೆ ಕೊಟ್ಟಿದ್ದಾರೆ ಹಾಗಾದರೆ ಏನಾಗಬಹುದು ಅಲ್ಲಿಯ ಭವಿಷ್ಯ ನವಲಗುಂದ ಅಂತ ಹೇಳಿದ ತಕ್ಷಣ ನಮಗೆ ರೈತರು ನೆನಪಾಗ್ತಾರೆ ಪ್ರತಿಭಟನೆ ನೆನಪಾಗುತ್ತೆ ಬಂಡಾಯದ ಬಾವುಟವನ್ನು ಹಾರಿಸಿರುವಂಥ ಈ ಕ್ಷೇತ್ರದಲ್ಲಿ ಯಾರು ಅಧಿಪತ್ಯವನ್ನು ಸಾಧಿಸ್ತಾರೆ ಮುಂಬರುವ ದಿನಗಳಲ್ಲಿ ಯಾವ ಪಕ್ಷದಿಂದ ಯಾವ ಅಭ್ಯರ್ಥಿ ಮತದಾರರನ್ನು ಮನವೊಲಿಸುವ ನಿಟ್ಟಿನಲ್ಲಿ ಯಶಸ್ಸು ಗಳಿಸ್ತಾನೆ ಅಂತ ನೋಡಿದಾಗ ಸದ್ಯಕ್ಕೆ ಇನ್ನೂ ಕೂಡ ಕುತೂಹಲ ಇದೆ ಆದರೆ ಕಾಲ್ ಮಾಡಿ ಓಟ್ ಮಾಡಿ ಅಭಿಯಾನದ ಮುಖೇನ ಪವರ್ ಟಿವಿ ಎಲೆಕ್ಷನ್ ಸೆಂಟರ್ಗೆ ಬಂದಂಥ ಕರೆಗಳನ್ನು ನೋಡಿದಾಗ ಖಂಡಿತವಾಗ್ಲೂ ಕಾಂಗ್ರೆಸ್ ತನ್ನ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಅಂತ ಹೇಳ್ಬೋದು ದಟ್ಸ್ ಆಲ್ ಫಾರ್ ನಾವ್